ರಾಜ್ಯದ ಎರಡನೇ ಭಾಷೆಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಬಾಲ ವರ್ಷದ ಬೇಡಿಕೆ ಇತ್ತು. ಬಿಜೆಪಿ ಶಾಸಕರು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ಬಹಳ ಜೋರಿತ್ತು. ಆಗಿಂದಾಗ ಅಧಿಕಾರಕ್ಕೆ ಬಂದು 4 ವರ್ಷ ತನಕ ಇವತ್ತು ತುಳುನಾಡಿನ ಭಾಷೆಯನ್ನು ರಾಜ್ಯದ ಎರಡನೇ ಭಾಷೆಯನ್ನಾಗಿ ಮಾಡಲಿಕ್ಕೆ ಯಾವುದೇ ತೀರ್ಮಾನ ಅಥವಾ ಕ್ರಮವನ್ನು ತಗೊಳ್ಳಿಲ್ಲ. ಇದೀಗ ಚುನಾವಣೆ ಹತ್ತಿರ ಬರುವಾಗ ತುಳುನಾಡಿನ ಜನತೆಯ ಆಕ್ರೋಶವನ್ನು ತಪ್ಪಿಸಲು ತುಳುನಾಡಿನ ಜನತೆಗೆ ಮತ್ತೊಮ್ಮೆ ಮಣ್ಣೆರಚಿ ಮೋಸ ಮಾಡಲಿಕ್ಕಾಗಿ ಅಧ್ಯಯನ ಸಮಿತಿ ಅಂತ ಮಾಡಿದ್ದಾರೆ. ತುಳು ಭಾಷೆಯನ್ನು ಎರಡು ರಾಜ್ಯ ಭಾಷೆಯಾಗಿ ಮಾಡಲಿಕ್ಕೆ ಅಧ್ಯಯನ ಸಮಿತಿ ಮಾಡಿದಂತ ಅಧ್ಯಕ್ಷರ ಬಗ್ಗೆ ಅಪಾರ ಗೌರವ ಇದೆ. ಮೋಹನ್ ಅವರ ಬಗ್ಗೆ ಅದು ವಿಚಾರವನ್ನ ಇಲ್ಲಿ ಪ್ರಶ್ನೆ ಅಂತ ಹೇಳಿದೆ. ಈ ಅಧ್ಯಯನ ಸಮಿತಿ ಅಂತ ಮಾಡಿದ್ರಲ್ಲ, ಅಧ್ಯಯನ ಅಂದ್ರೇನು? ಕೊಡ್ಬೇಕಾ ಬೇಡವಾ ಅಂತ ಹೇಳಿ ಅಧ್ಯಯನ ಮಾಡ್ಲಿಕ್ಕೆ, ಅದೇ ದೊಡ್ಡ ಅವಮಾನ ತುಳು ಭಾಷೆಗೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಈಗಾಗಲೇ ತುಳುವಿ ಭಾಷೆಗೆ ಅದರದಾದ ಅತ್ಯಂತ ಇತಿಹಾಸ ಭರಿತವಾದ ಬಹಳ ಪರಂಪರೆಯ ಒಂದು ಇತಿಹಾಸ ಇದೆ. ತುಳು ಅಕಾಡೆಮಿ ಸ್ಥಾಪನೆಯಾಗಿ ಬಹಳಷ್ಟು ವರ್ಷ, 15 ವರ್ಷ ತುಳು ಅಕಾಡೆಮಿ ಸ್ಥಾಪನೆಯಾಗಿದೆ. ಬಹಳಷ್ಟು ಜನ ಪ್ರೊಫೆಸರು, ಬರಹಗಾರರು, ತುಳುಗೆ ಸಂಬಂಧಪಟ್ಟ ಹಲವಾರು ಲಿಟ್ರೇಚರ್ ಈಗಾಗಲೇ ಬರೆದಿದ್ದಾರೆ. ಈಗ ಇದನ್ನು ಅಧ್ಯಯನ ಮಾಡುವುದು ಅಗತ್ಯನು? ನೀವು ಮಾಡ್ತೀರಾ ಇಲ್ವಾ? ಇದನ್ನು ಘೋಷಣೆ ಮಾಡಲಿಕ್ಕೆ ನಿಮ್ಮ ಪ್ರೋಸೆಸ್ ಅದನ್ನು ತಿಳಿಸುವ ಬದಲು ಚುನಾವಣೆ ಒಂದು ದಿನದಲ್ಲಿ ಇರುವಾಗ ಇದು ಜನರನ್ನು ಮೋಸ ಮಾಡಲಿಕ್ಕಲ್ಲದೆ ಬೇರೆ ಯಾವುದಕ್ಕೆ ಅಂತೇಳಿ ಸ್ಪಷ್ಟ. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರೇ, ನಮ್ಮ ಉಸ್ತುವಾರಿ ಸಚಿವರೇ, ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರು ಮತ್ತು ಪವರ್ ಸಚಿವರು ಕೂಡ, ಇಂಧನ ಸಚಿವರು ಕೂಡ. ಆಗಿದ್ದು ಇದಕ್ಕೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಇಲ್ಲದಿದ್ದು ಇವರು ತುಳುನಾಡಿನ ಜನತೆ ಮಾಡುವುದು ಅತ್ಯಂತ ದ್ರೋಹ ಮತ್ತು ಮೋಸ. ಆದ ಕಾರಣ ತುಳು ಭಾಷೆಗೆ ಅದರ ಇತಿಹಾಸವಿದೆ, ತುಳು ಅಕಾಡೆಮಿ ಇದೆ, ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತಾ ಇದೆ, ತುಳು ಪಿಕ್ಚರ್ ಬಂದಿದೆ, ತುಳು ನಾಟಕ ಇದೆ, ತುಳು ಯಕ್ಷಗಾನ ಇದೆ, ತುಳು ಲಿಪಿಗಳಿದೆ, ಇವತ್ತು ತುಳಲ್ಲಿ ಎಕ್ಸಾಮ್ ಬರುವಂತ ಅವಕಾಶಗಳು ಮಕ್ಕಳಿಗೆ ಇವತ್ತು ಕಾಲೇಜಿನಲ್ಲಿ ಇದೆ. ನೀವು ಅದನ್ನು ಅಧಿಕೃತವಾಗಿ ಅಧಿಕೃತ ಭಾಷೆಯಾಗಿ ಮಾಡ್ತೀರಾ ಇಲ್ವೋ ಅಷ್ಟನ್ನು ಹೇಳಿ, ಮತ್ತು ನೀವು ಮಾಡಿದ ಕಮಿಟಿ ನಿಮ್ಗೆ ಎಷ್ಟು ದೇವಸ್ಥಾನ ಒಳಗಡೆ ರಿಪೋರ್ಟ್ ಕೊಡ್ಬೇಕಂತ ಹೇಳಿ. ಜನರನ್ನು ಮೋಸವನ್ನು ಮಾಡಲಿಕ್ಕೆ ಪ್ರತಿಯೊಂದು ಕೂಡ ಸದುದ್ದೇಶ ಇಲ್ಲದೆ ದುರುದ್ದೇಶ ಮುಖಾಂತರ ರಾಜ್ಯಕ್ಕೆವಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಬಹುಶಃ ಇವತ್ತು ಬಿಜೆಪಿ ಶಾಸಕರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.